ನಮಸ್ಕಾರ, ನೀವು ನೋಡ್ತಾ ಇದ್ರ ನೂತನ ನ್ಯೂಸ್. ನಾನು ಕಲ್ಪನಾ. ಇದೀಗ ಮೊದಲಿಗೆ ಹೆಡ್ಲೈನ್ಸ್. ಮಟ್ಕಾ ದಂಧೆ ಪ್ರಕರಣದಲ್ಲಿ ಭಟ್ಕಳ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ, ಪೊಲೀಸ್ ದಾಳಿ ವೇಳೆ ಕಾಂಗ್ರೆಸ್ ಅಧ್ಯಕ್ಷ ಪರಾರಿ, ದಾಖಲಾಯಿತು ಕೇಸ್. ಇನ್ನೋರ್ವ ಆರೋಪಿ ಕಡ್ತೂಕ ಸುರೇಶ್ ಭಟ್ ಅಂದರ್. ಯಶೋಧರಾ ನಾಯ್ಕ್ ಟ್ರಸ್ಟ್ನ ಹೊಲಿಗೆ ತರಬೇತಿ ಕೇಂದ್ರಕ್ಕೆ ಏಕಾಏಕಿ ಬೀಗ, ಇದು ಚುನಾವಣೆ ಗಿಮಿಕ್ಕ ಅನ್ನೋದನ್ನ ಅಧಿಕಾರಿಗಳೇ ಹೇಳಬೇಕು. ಈಗಲೇ ಏನು ಹೇಳಲ್ಲ ಅಂತಾರೆ ದೀವ್ಗಿ ಪಂಚಾಯತ್ ಪಿಡಿಒ, ತಮ್ಗೇನೂ ಗೊತ್ತಿಲ್ಲ ಅಂತಿದೆ ತಾಲೂಕ್ ಪಂಚಾಯತ್. ಹೆಗಡೆ ಹೆಣ್ಣು ಮಕ್ಕಳ ಶಾಲೆಯ ಶತಮಾನ ಸಂಭ್ರಮ ಸಂಪನ್ನ, ಇತಿಹಾಸ ನಿರ್ಮಾಣ ಮಾಡಿದೆ ಅಂತ ಗಣ್ಯರಿಂದ ವ್ಯಕ್ತವಾಯಿತು ಶ್ಲಾಘನೆ. ಕೊನೆಯ ದಿನ ಮೈ ಮರೆಸಿತು ಫ್ರೆಂಡ್ಸ್ ಮೆಲೋಡಿಸ್ ರಸಮಂಜರಿ. ಇದೀಗ ವಾರ್ತೆಗಳ ವಿವರ. ಭಟ್ಕಳ ತಾಲೂಕಿನ ಬೆಳಲ್ಖಂಡ ಗುಳ್ಮೆ ರಸ್ತೆಯ ಅಕ್ಕಪಕ್ಕದಲ್ಲಿ ಸುಮಾರು 200 ಮೀಟರ್ ದೂರದವರೆಗೆ ಕಸ ಹಾಗೂ ತ್ಯಾಜ್ಯ ವಸ್ತುಗಳು ಕೊಳೆತು ನಾರುತ್ತಿದ್ದು ಈ ಭಾಗದ ನಿವಾಸಿಗಳಿಗೆ ರೋಗ ರುಜಿನಗಳ ಭೀತಿ ಎದುರಾಗಿದೆ. ನಗರದ ಗುಳ್ಮೆ ಬೆಳಲ್ಖಂಡ ಮಾರ್ಗವಾಗಿ ಸಾಗರ ರಸ್ತೆಗೆ ತಲುಪುವ 2 ಕಿಲೋಮೀಟರ್ ರಸ್ತೆಯನ್ನ ಹೊಸದಾಗಿ ನಿರ್ಮಾಣ ಮಾಡಿದ್ದು ಈಗ ಈ ರಸ್ತೆಯು ಕಸ ತ್ಯಾಜ್ಯಗಳಿಂದ ಬಾಧಿತಗೊಂಡಿದೆ. ಸ್ಥಳೀಯರಿಗೆ ಇದು ಸಮಸ್ಯೆಯೊಡ್ಡುತ್ತಿದ್ದು ಪುರಸಭೆ ಕಣ್ಣಿದ್ದು ಕುರುಡಾದಂತೆ ವರ್ತಿಸುತ್ತಿದೆ ಎಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ. ಈ ಬಗ್ಗೆ ಪುರಸಭಾ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಅಧಿಕಾರಿಗಳು ತಮಗೂ ಈ ಸಮಸ್ಯೆಗೂ ಯಾವುದೇ ಸಂಬಂಧವಿಲ್ಲ ಎನ್ನುವಂತೆ ವರ್ತಿಸುತ್ತಿದೆ ಎನ್ನುತ್ತಾರೆ ಸ್ಥಳೀಯರು. ರಾಘವೇಂದ್ರ ಮಲ್ಯ, ನೂತನ ನ್ಯೂಸ್, ಭಟ್ಕಳ. 850 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಭಟ್ಕಳದ ಬೈಲೂರಿನ ಲಕ್ಷ್ಮೀ ನರಸಿಂಹದೇವರ ಪುನರ್ ಪ್ರತಿಷ್ಠಾನದ ತಯಾರಿ ಜೋರಾಗಿಯೇ ನಡೆದಿದೆ. ಭಕ್ತರನ್ನ ಕಾಯುವ ಲಕ್ಷ್ಮೀ ನರಸಿಂಹದೇವ 850 ವರ್ಷಗಳ ಹಿಂದಿನಿಂದಲೂ ಭಟ್ಕಳ ತಾಲೂಕಿನ ಬೈಲೂರು ಗ್ರಾಮದ ಶೇರುಗಾರ ಕೆರೆಯಲ್ಲಿ ನೆಲೆಸಿದ್ದಾನೆ. ಪುರಾತನ ಕಾಲದ ಪ್ರಸಿದ್ಧ ಲಕ್ಷ್ಮೀ ನರಸಿಂಹದೇವಳದ ಪುನರ್ ಪ್ರತಿಷ್ಠಾಪನ ಮಾಡಲು ರಾಮಕ್ಷತ್ರಿಯ ಸಮಾಜದ ಬಂಧುಗಳು ಮುಂದಾಗಿದ್ದಾರೆ. ಲಕ್ಷ್ಮೀ ನರಸಿಂಹನ ಕುರುಹು ಬೈಲೂರಿನ ಶೇರುಗಾರ ಕೆರೆಯ ಶ್ರದ್ಧಾ ಕೇಂದ್ರದ ಉತ್ಪನ್ನದ ಕಾಲದಲ್ಲಿ ಕಂಡುಬಂದಿತ್ತು. ಈ ಪುಣ್ಯಕ್ಷೇತ್ರದಲ್ಲಿ ವರ್ಷಕ್ಕೊಮ್ಮೆ ಪೂಜೆ ಸಲ್ಲಿಸಲಾಗ್ತಿತ್ತು. ಭಕ್ತರ ಅಪೇಕ್ಷೆಯಂತೆ ಕೇರಳದ ವಿಷ್ಣು ಹೆಬ್ಬಾರ್ ಅವರು ನಡೆಸಿದ ಅಷ್ಟಮಂಗಲದಿಂದ ಇಲ್ಲಿ ಪ್ರಧಾನ ದೇವರಾಗಿ ಲಕ್ಷ್ಮೀ ನರಸಿಂಹ ದೇವರು ಹಾಗೂ ನೈಋತ್ಯ ಭಾಗದಲ್ಲಿ ಗಣಪತಿ ದೇವರು, ವಾಯುವ್ಯ ದಿಕ್ಕಿನಲ್ಲಿ ಋಷಿಯ ಪೀಠ ಇರುತ್ತಿದ್ದು ಕಾಲಚಕ್ರಕ್ಕೆ ಸಿಲುಕಿ ಪತನವಾಗಿರುವುದು ದೃಢಪಟ್ಟಿದೆ. ಈ ಬಗ್ಗೆ ರಾಮಕ್ಷತ್ರಿಯ ಸಮಾಜದವರು ಶಿರಸಿಯ ಸೋಂದ ಸ್ವರ್ಣವಲ್ಲಿಯ ಮಠದ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಯವರ ಮಾರ್ಗದರ್ಶನ ಪಡೆದು ಅವರ ಅಮೃತ ಹಸ್ತದಿಂದಲೇ 4 ವರ್ಷಗಳ ಹಿಂದೆ ದೇವಾಲಯದ ಅಡಿಗಲ್ಲು ಸಮಾರಂಭವನ್ನು ನೆರವೇರಿಸಿದ್ರು. 1.5 ಕೋಟಿ ವೆಚ್ಚದ ದೇವಾಲಯದ ಕಟ್ಟಡ ನಿರ್ಮಾಣಕ್ಕಾಗಿ ಮುರುಡೇಶ್ವರ ದೇವಸ್ಥಾನ ಧರ್ಮದರ್ಶಿ ಆರ್ಎನ್ ಶೆಟ್ಟಿ ದೇಣಿಗೆ ನೀಡಿದ್ದಾರೆ. ಡಾ ವೀರೇಂದ್ರ ಹೆಗಡೆಯವರು 5 ಲಕ್ಷದ ದೇಣಿಗೆಯನ್ನ ನೀಡಿದ್ದಾರೆ. ದೇವಸ್ಥಾನದ ಚಂದ್ರಶಾಲೆ ಹಾಗೂ ಕಾಂಪೌಂಡ್ ನಿರ್ಮಾಣಕ್ಕಾಗಿ 25 ಲಕ್ಷದ ಅವಶ್ಯಕತೆ ಇದೆ. ದೇವಸ್ಥಾನದ ಪುನರುತ್ಥಾನದ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ತನುಮನ ಧನದಿಂದ ಸಹಕರಿಸಬೇಕಾಗಿ ಸಮಾಜದ ಬಾಂಧವರು ವಿನಂತಿಸಿಕೊಂಡಿದ್ದಾರೆ. ಶ್ರೀ ಲಕ್ಷ್ಮೀ ನರಸಿಂಹ ದೇವಾಲಯದ ಆಡಳಿತ ಕಮಿಟಿ ಸದಸ್ಯರಾದ ರಾಜೇಶ್ ನಾಯ್ಕ್ ಬೈಲೂರು ಹಾಗೂ ಬೈಲೂರಿನ ರಾಮಕ್ಷತ್ರಿಯ ಸಂಘದ ಸದಸ್ಯರು ಹಾಗೂ ರಾಮಕ್ಷತ್ರಿಯ ವೆಲ್ಫೇರ್ ಟ್ರಸ್ಟ್ನ ಸಂಚಾಲಕರು ಪ್ರಕಟಣೆಯಲ್ಲಿ ಈ ಬಗ್ಗೆ ಹೇಳಿಕೊಂಡಿದ್ದಾರೆ. ಕುಮಟಾ ಹೆಗಡೆಯ ಹಿರಿಯ ಪ್ರಾಥಮಿಕ ಹೆಣ್ಣು ಮಕ್ಕಳ ಶಾಲೆಯ ಶತಮಾನ ಸಂಭ್ರಮ 4 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆದಿದೆ. ಜೊತೆಗೆ ಸಮಿತಿಯ ಕಾರ್ಯಕ್ಷಮತೆ ಹಾಗೂ ಶಿಕ್ಷಕರು ಊರ ನಾಗರಿಕರ ಸಾಂಘಿಕತೆಯ ಅನಾವರಣವಾಗಿದೆ. ಅಂತಿಮ ದಿನದ ಉದ್ಘಾಟನೆಯನ್ನ ಶಾಸಕಿ ಶಾರದಾ ಶೆಟ್ಟಿ ನೆರವೇರಿಸಿ ಈ ಶಾಲೆ ಇನ್ನು ಕೆಲವೇ ವರ್ಷಗಳಲ್ಲಿ ಜಿಲ್ಲೆಯಲ್ಲಿಯೇ ಮಾದರಿ ಸರ್ಕಾರಿ ಶಾಲೆಯಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಹೆಗಡೆಯ ಹೆಣ್ಣು ಮಕ್ಕಳ ಶಾಲೆಯ ಶತಮಾನ ಸಂಭ್ರಮ ಕೇವಲ ಶಾಲೆಗಷ್ಟೇ ಸೀಮಿತವಾಗಿರಲಿಲ್ಲ. ಶತಮಾನದ ಹಿಂದಿನ ಗತವೈಭವದ ಮೆಲುಕು, ಶತಮಾನದ ಸಾಧಕರ ನೆನಪು ಸಂಭ್ರಮದಲ್ಲಿ ಹಾದುಹೋಗಿತ್ತು.
ಶತಮಾನ ಸಂಭ್ರಮದ ಸಮಿತಿ 100 ವರ್ಷಗಳ ನೆನಪಿನ ಬುತ್ತಿಯನ್ನ ತೆರೆದಿಟ್ಟಿತ್ತು. ದಶಕಗಳ ಹಿಂದಿನ ಸಾಧಕರನ್ನು ಪ್ರಸ್ತುತ ಸಾಧನೆಯ ಹಾದಿಯಲ್ಲಿ ಹೆಜ್ಜೆ ಇಟ್ಟವರನ್ನು, ಶಾಲೆಗೆ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸಿದವರನ್ನು, ಶಾಲೆಯ ಇತಿಹಾಸದಲ್ಲಿ ಸಹಸ್ರಾರು ಮಕ್ಕಳಿಗೆ ವಿದ್ಯೆ ನೀಡಿ ನೆಲೆ ಕಲ್ಪಿಸಿದ ಮಾದರಿ ಶಿಕ್ಷಕ ವರ್ಗವನ್ನು ಸ್ಮರಿಸಿ ಸನ್ಮಾನಿಸಿ ಗೌರವಿಸಿದಾಗ ಎಲ್ಲರಲ್ಲಿ ಸಾರ್ಥಕ ಮನೋಭಾವ. ಊರಿನಲ್ಲಿ ಕೃಷಿ ವಿಭಾಗದಲ್ಲಿ ಹಾಗೂ ಇನ್ನಿತರ ವಿಭಾಗದಲ್ಲಿ ಸಾಧನೆಗೈದವರು ಸಹ ಶತಮಾನ ಸಂಭ್ರಮದ ವೇದಿಕೆ ಹತ್ತಿದ್ದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಸಂಘಟಿಸುವಲ್ಲಿ ಸಮಿತಿ ಯಶಸ್ವಿಯಾಯಿತು. ಕಳೆದ 3 ದಿನಗಳಿಂದ ವೈಭವದಿಂದ ನಡೆದ ಶತಮಾನ ಸಂಭ್ರಮ ಅಂತಿಮ ಹಂತಕ್ಕೆ ಕಾಲಿಟ್ಟು ಕೊನೆಯ ದಿನದ ಉದ್ಘಾಟನೆಯನ್ನ ಶಾಸಕಿ ಶಾರದಾ ಶೆಟ್ಟಿ ನೆರವೇರಿಸಿದರು. ಇದು ಇಡೀ ತಾಲೂಕಿಗೆ ಏಕೈಕ ಹೆಣ್ಣು ಮಕ್ಕಳ ಶಾಲೆ ಎನಿಸಿದ್ದು 100 ವರ್ಷಗಳ ಹಾದಿಯನ್ನ ಗಮನಿಸಿದರೆ ನಿಜಕ್ಕೂ ಹೆಮ್ಮೆಯಾಗುತ್ತದೆ. ಹೆಣ್ಣು ಮಕ್ಕಳಿಗೆ ಶಿಕ್ಷಣ ದೊರೆತರೆ ಅದು ಇಡೀ ಸಮಾಜದ ಬದಲಾವಣೆಗೆ ಕಾರಣವಾಗುತ್ತದೆ. ಈ ನಿಟ್ಟಿನಲ್ಲಿ 100 ವರ್ಷಗಳ ಹಿಂದೆಯೇ ಹೆಣ್ಣು ಮಕ್ಕಳಿಗಾಗಿ ಶಾಲೆಯನ್ನ ಸ್ಥಾಪಿಸಿದವರನ್ನ ನಾವು ಸ್ಮರಿಸಲೇಬೇಕು. ಇನ್ನು ಈ ಶಾಲೆ ಕೆಲವೇ ವರ್ಷಗಳಲ್ಲಿ ಜಿಲ್ಲೆಯ ನಂಬರ್ 1 ಸರ್ಕಾರಿ ಶಾಲೆಯಾಗಿ ಗುರುತಿಸಿಕೊಳ್ಳಲಿದ್ದು, ಶಾಲೆಯ ಅಭಿವೃದ್ಧಿಗೆ ಸರ್ಕಾರದಿಂದ ಅನುದಾನ ದೊರೆಯುವಂತೆ ಮಾಡ್ತೇನೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಮೊಟ್ಟ ಮೊದಲನೆಯದಾಗಿ ಶತಮಾನೋತ್ಸವ ಸಾಗುತ್ತಿರುವಂತಹ ಹೆಣ್ಣು ಮಕ್ಕಳ ಶಾಲೆಗೆ ಅಭಿನಂದನೆ ಅನ್ನೋದಕ್ಕಿಂತ ಸಂತೋಷಪೂರ್ವಕವಾಗಿ ಹಾರ್ದಿಕವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಮ್ಮ ತಾಲೂಕಿನಲ್ಲಿ ನೋಡಿದ್ರೆ ಬಹಳಷ್ಟು ಶಾಲೆಗಳು ಶತಮಾನೋತ್ಸವವನ್ನ ಆಚರಿಸ್ಕೊಳ್ತಾನೆ ಇದೆ. ನಿಜವಾಗಿ ಇಂಥ ಶತಮಾನೋತ್ಸವಗಳನ್ನು ಆಚರಿಸುತ್ತಿರುವ ಮೂಲ ಆ ಒಂದು ಧೀಮಂತ ನಾಯಕರು ಈಗಾಗಲೇ ಪ್ರಾಸ್ತಾವಿಕದಲ್ಲಿ ಹೇಳಿದ್ರು. ನಮ್ಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಬಿಜೆಪಿ ಮುಖಂಡ ಸೂರಜ್ ನಾಯ್ಕ ಸೋನಿ ಮಾತನಾಡಿ, ಕೆನರಾ ಸೊಸೈಟಿಗಿಂತಲೂ ಮೊದಲೇ ಪ್ರಾರಂಭವಾದ ಹೆಗ್ಗಳಿಕೆ ಹೊಂದಿರುವ ಈ ಸರ್ಕಾರಿ ಶಾಲೆ ಇದೀಗ ಇತಿಹಾಸ ನಿರ್ಮಿಸಿದೆ ಎಂದರು. ಇದರ ಈ ಶಾಲೆಯ ವೈಭವದ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಬಹುಶಃ ನನ್ಗೆ ಅನಿಸ್ತಾ ಇರೋದು, ಹೀಗೆ ನಾವು ಇತಿಹಾಸ ತೆಗೆದು ನೋಡಿದ್ರೆ 100 ವರ್ಷದ ಹಿಂದೆ ಹೆಣ್ಣು ಮಕ್ಕಳ ಶಾಲೆಯಾಗಿ ಏನಿದು ಆರಂಭ ಆಯ್ತು, ಅವಾಗ ಈ ರಸ್ತೆಯಲ್ಲಿ ಯಾವುದೂ ಶಾಲೆ ಇಲ್ಲಾಗಿತ್ತೇನು ಅಂತ ನನ್ನ ಭಾವನೆ. ನಮ್ಮ ಕುಮಟಾದ ಕ್ಯಾನರಾ ಕಾಲೇಜ್ ಸೊಸೈಟಿನೂ ಇಲ್ಲಾಗಿತ್ತು. ಕಾರ್ಯಕ್ರಮದಲ್ಲಿ ಧೀರು ಶಾನ್ಬಾಗ್, ಎಲ್ ವಿ ಶಾನ್ಬಾಗ್ ಸೇರಿದಂತೆ ಶಾಲಾ ಶಿಕ್ಷಕರಿಗೂ ಸನ್ಮಾನಿಸಿ ಗೌರವಿಸಲಾಯಿತು. ಸಭಾ ಕಾರ್ಯಕ್ರಮದ ನಂತರ ಶಾಲಾ ಮಕ್ಕಳ ಹಾಗೂ ಹಳೆ ವಿದ್ಯಾರ್ಥಿಗಳ ಮನೋರಂಜನಾ ಕಾರ್ಯಕ್ರಮ ಎಲ್ಲರನ್ನ ರಂಜಿಸಿತು. ವಿದ್ಯಾರ್ಥಿಗಳ ಜಿಮ್ಕಿ ಕಮಾಲ್ಗೆ ಪ್ರೇಕ್ಷಕರು ಫಿದಾ. ಭಟ್ಕಳದ ಫ್ರೆಂಡ್ಸ್ ಮೆಲೋಡೀಸ್ ತಂಡದ ರಸಮಂಜರಿ ಕಾರ್ಯಕ್ರಮ ಕೊನೆಯ ದಿನದ ಹೈಲೈಟ್ ಎನಿಸಿಕೊಂಡಿತ್ತು. ಖ್ಯಾತ ಗಾಯಕ ಗಂಗಾಧರ್ ನಾಯ್ಕ ಹಾಗೂ ಬಳಗ ಇಡೀ ಹೆಗಡೆಯ ಜನರನ್ನೇ ಹುಚ್ಚೆದ್ದು ಕುಣಿಯುವಂತೆ ಮಾಡಿತು. ಹ್ಞೂ
ಪ್ರೇಕ್ಷಕರಿಂದ ಸಖತ್ ರೆಸ್ಪಾನ್ಸ್. ಚಂದನ್ ಶೆಟ್ಟಿ ಸಾಂಗ್ಗೆ ಕುರ್ಚಿ ಬಿಟ್ಟು ಕುಣಿದ್ರು ಅಭಿಮಾನಿಗಳು. ಇನ್ನಷ್ಟು ಸುದ್ದಿಗಳನ್ನ ನೋಡೋಣ ಸ್ಮಾಲ್ ಬ್ರೇಕ್ ನಂತರ.